ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಸೊ ಬನ್ನಿ ನೋಡೋಣ. ನೋಡಿ, ನಾನು 1 ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಪುದೀನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇದೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ, ಮತ್ತು ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ. ನೋಡಿ, ಈಗ ನೆಕ್ಸ್ಟ್ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ನಾನು. ಸಾಸಿವೆ ಎಣ್ಣೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲ ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ಚಿಕನ್ ಹಾಕ್ಕೊಂಡಿದ್ದೀನಿ. ನೋಡಿ, ಎಲ್ಲ ನೀಟಾಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಚಿಕನ್ನು. ನೋಡಿ, ನೆಕ್ಸ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಉಪ್ಪು ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಅರಶಿನ ಹಾಕ್ಕೊಳ್ಳಿ, ಸ್ವಲ್ಪ ಅರಶಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಖಾರದ ಪುಡಿ. ನೋಡಿ, ಖಾರದ ಪುಡಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಈಗ ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಯ್ತಾ ಇದೆ. ಅದೇ ಅಲ್ಲೇ ನೀರು ಬಿಟ್ಕೊಬೇಕು ಫ್ರೆಂಡ್ಸ್, ನಾವು ನೀರು ಹಾಕ್ಬಾರ್ದು. ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ಆ ಥರ ಕುದಿಬೇಕು. ಈಗ ಮಿಕ್ಸಿಗೆ ನೋಡೋಣ ಬನ್ನಿ. ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ನೋಡ್ಬೋದು ನೀವು ಕೂಡ. ನೆಕ್ಸ್ಟು ಟೊಮೊಟೊ. ಟೊಮೊಟೊ ಹಾಕೊಂಡ್ಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ನೋಡಿ, ಈರುಳ್ಳಿ. ಈಗ ಕೊತ್ತಂಬರಿ ಸೊಪ್ಪು. ನೆಕ್ಸ್ಟ್ ಬಂದು ಪುದೀನ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಚಕ್ಕೆ, ಲವಂಗ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಈಗ ಫೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ಥರ ಇದೆ. ನೋಡಿ, ಈಗ ಚಿಕನ್ ಕುದೀತದೆ ಅಲ್ವಾ, ಅದಕ್ಕೆ ಆ ಫೇಸ್ಟ್ ಹಾಕ್ಕೊಳ್ಳೋಣ. ಗಟ್ಟಿಯಾಗಿ ಹಂಗೆ ಹಾಕ್ಕೊಳ್ಳಿ, ನೀರೇನು ಮಿಕ್ಸ್ ಮಾಡಬೇಡಿ. ನೋಡಿ, ಎಲ್ಲ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್. ನಾನು ಇವಾಗ ಧನಿಯ ಪುಡಿ, ಗರಂ ಮಸಾಲೆ, ಚಿಕನ್ ಮಸಾಲೆ ಮೂರು ತೊಗೊಂಡಿದ್ದೀನಿ. ಧನಿಯ ಪುಡಿ ಮಿಕ್ಸಿಗೆ ಹಾಕ್ಕೊಂಡು ಹಾಕ್ಕೊತಾ ಇದ್ದೀನಿ ನಾನು. ನೋಡಿ, ಗರಂ ಮಸಾಲೆ ಕುದಿತಾ ಇದೆ ಅಲ್ವಾ, ಇವಾಗ ಹಾಕ್ಕೊತಾ ಇದ್ದೀನಿ. ಒಂದು 1/2 ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಧನಿಯ ಪುಡಿ, ನೆಕ್ಸ್ಟ್ ಚಿಕನ್ ಮಸಾಲೆ 1/2 ಪ್ಯಾಕೆಟು. ನೋಡಿ, ಈಗ ನೋಡೆಲ್ಲ ಹಾಕಿದ್ಮೇಲೆ 4 ವಿಷಲ್ ಕೂಗಿಸ್ಕೊಂಡ್ಮೇಲೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಧನ್ಯವಾದಗಳು.